रामं राजमणिस्सदा विजयते रामं रमेशं भजे रामेणा विहता निशाचरचमू रामाय तस्मै नमः। रामान्नास्ति परायणं परतरं रामस्य दासोऽस्म्यहं रामे चित्तलयः सदा भवतु मे भो राम मामुद्धर। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಆತ್ಮಬೋಧದ 50ನೇ ಶ್ಲೋಕದಲ್ಲಿ ಜೀವನ್ಮುಕ್ತನು ತನ್ನ ಸ್ವರೂಪ ಆನಂದದಲ್ಲಿಯೇ ರಮಿಸ್ತಾ ಇರ್ತಾನೆ ಅಂತ ಆತ್ಮಾರಾಮೋ ವಿರಾಜತೆ ಅಂತ ಹೇಳಿದರು. ಏನು ಹಾಗಂದರೆ ಆನಂದದಲ್ಲೇ ಇರ್ತಾನೆ ಅಂದರೆ, ನಾವುಗಳು ಪ್ರತಿನಿತ್ಯ ಅಷ್ಟೋ ಸಂದರ್ಭದಲ್ಲಿ ಸುಖವಾಗಿರ್ತೀವಲ್ಲ, ನಮಗೂ ಆ ಜ್ಞಾನಿ ಆನಂದಕ್ಕೂ ಏನು ವ್ಯತ್ಯಾಸ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಅದನ್ನು ಬಿಡಿಸಿ ಬಿಡಿಸಿ ನಮಗೆ ತಿಳಿಸ್ಕೊಡ್ತಾರೆ ಭಗವತ್ಪಾದ ಶಂಕರ್ ಮುಂದಿನ ಶ್ಲೋಕದಲ್ಲಿ. ಈಗ ಒಂದು ವಸ್ತುವನ್ನು ನಾವು ಹುಡುಕ್ಬೇಕು ಅಂದರೆ ಆ ವಸ್ತು ಹೇಗಿರುತ್ತೆ ಅಂತ ಮೊದಲು ನಾವು ತಿಳ್ಕೊಳ್ಬೇಕು. ಆ ವಸ್ತು ಹೇಗಿದೆ ಅಂತಲೇ ಗೊತ್ತಿಲ್ಲ ಅಂದರೆ ಅದನ್ನು ಹುಡುಕೋದು ಹೇಗೆ, ಇದು ಒಂದು. ಮತ್ತು ಆ ವಸ್ತು ಎಲ್ಲಿದೆ ಅಂತಲೂ ಮುಖ್ಯ. ವಸ್ತು ಬೇಕೆ ಕೇವಲ ಗೊತ್ತಿದ್ರೆ ಸಾಲದು, ವಸ್ತು ಇನ್ನೆಲ್ಲೇ ಇರುತ್ತೆ, ನಾನು ಇನ್ನೆಲ್ಲ ಹುಡುಕ್ತಾ ಇದ್ದರೆ ಅದೇನು ಸಿಗೋಕ್ಕೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಹಾಗೆ ಎರಡೂ ವಿಷಯಗಳು ತುಂಬ ಮುಖ್ಯ. ಹಾಗೆಯೇ ಈ ಸುಖವನ್ನು ಅಪೇಕ್ಷೆ ಪಡ್ತಕ್ಕಂತಹ ನಾವುಗಳು ನಮಗೆ ಆ ಸುಖದ ಒಂದು ಸರಿಯಾದ ಪರಿಚಯ ಆಗಬೇಕಾಗಿದೆ. ಮತ್ತು ಆ ಸುಖ ಎಲ್ಲಿ, ನಿಜವಾದ ಸುಖ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಬೇಕಾಗಿದೆ. ಅದನ್ನು ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾನೆ. ಅರ್ಜುನನನ್ನು ನಿಮಿತ್ತವಾಗಿಟ್ಕೊಂಡು ನಮಗಳಿಗೆಲ್ಲ ತಿಳಿಸ್ಕೊಡೋದು, ಸುಖ ಅನ್ನೋದು ವಾಸ್ತವಿಕವಾಗಿ ಮೂರು ರೀತಿಯಲ್ಲಿದೆ ಅಂತ ನಾನು ಒಂದೊಂದ ಹೇಳ್ತೀನಿ ಅಂತ ಹೇಳ್ತಾನೆ. ನಾವುಗಳು ಎಷ್ಟೋ ಸಂದರ್ಭದಲ್ಲಿ ಚೆನ್ನಾಗಿ ಹಾಯಾಗಿ ನಿದ್ದೆ ಮಾಡಿಕೊಂಡಿದ್ರೆ, ಅದರಲ್ಲೂ ಸೂರ್ಯ ನೆತ್ತಿಗೆ ಏರೋ ತನಕನು ಚೆನ್ನಾಗಿ ನಿದ್ದೆ ಮಾಡಿಕೊಂಡಿದ್ರೆ ಒಂದು ರೀತಿ ಸುಖ ಸಿಗತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಥವಾ ಒಂದೆರಡು ದಿವಸದಲ್ಲಿ ಮಾಡಬೇಕಾದ ಕೆಲಸ ಒಂದು ತಿಂಗಳಾದರೂ ಮಾಡ್ಕೊಂಡಿರೋದಕ್ಕೆ ಅದು ಒಂದು ರೀತಿ ಸುಖವೇ. ಅಥವಾ ಒಂದಲ್ಲ ಒಂದು ಚಟಗಳಿಗೆ ಸಿಕ್ಕಾಕ್ಕೊಂಡು, ನಾನೇನು ಹೇಳಿದ್ದಲ್ಲ, ಭಾಷ್ಯಕಾರವೇ ಹೇಳಿರೋದು, ಮಾದಕ ದ್ರವ್ಯ ಇತ್ಯಾದಿಗಳಿಗೆ ವ್ಯಸನಿಗಳಾಗಿ ಇರೋದು ಒಂದು ರೀತಿ ಸುಖವೇ. ಆದರೆ ಈ ಸುಖವೆಲ್ಲ ತಾಮಸ ಸುಖ ಅಂತ ಹೇಳ್ತಾರೆ, ಅದನ್ನು ನೆನ್ಪಿಟ್ಕೊ ಅಂತ ಹೇಳ್ತಾನೆ ಭಗವಂತ. ತಾಮಸ ಸುಖ ಆಗಲಿ ಬಿಡಿ, ಏನೋ ಒಂದು ತಾಮಸ ಸುಖ ತಾನೇ ಅದು ಅಂತ ಕೇಳಿದ್ರೆ ಅದು ಏನು ಮಾಡುತ್ತೆ ಅಂದರೆ ಅಂತಹ ವ್ಯಕ್ತಿಯನ್ನು ಬುದ್ಧಿಗೆ ಮಂಕು ಬಡಿಸ್ಬಿಡುತ್ತೆ. ಏನೊಂದು ತೋಚದೇ ಇಲ್ಲ, ಏನು ಮಾಡಬೇಕು, ಯಾವ ಸರಿ, ಏನು ತಪ್ಪು, ಯಾವ ತಪ್ಪು, ಏನು ಗೊತ್ತಾಗೋದೇ ಇಲ್ಲ. ಇಂತಹ ಪರಿಸ್ಥಿತಿ ನಾವು ಲೋಕದಲ್ಲಿ ಅನೇಕರು ನಾವು ಕಾಣ್ಬೋದು. ಇದು ತಾಮಸ ಸುಖ. ಇನ್ನೊಂದು ರೀತಿಯಾದ ಸುಖ ಅಂತ ಹೇಳ್ತೀನಿ, ಯಾವಾಗ ನಮ್ಮ ಈ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇತ್ಯಾದಿಗಳಿಂದ ಅದರದರ ವಿಷಯಗಳೊಂದಿಗೆ, ಕಣ್ಣಿಗೆ ದೃಶ್ಯ ವಿಷಯವಾಗತ್ತೆ, ಕಿವಿಗೆ ಶಬ್ದ ವಿಷಯವಾಗತ್ತೆ, ಹೀಗೆ ಆಯಾ ಇಂದ್ರಿಯಗಳು ಅದಾದಂತಹ ವಿಷಯಗಳೊಂದಿಗೆ ಸಂಪರ್ಕವಾದಾಗ ಅದರಿಂದನೂ ಒಂದು ಸುಖ ಸಿಗುತ್ತೆ. ಆಗಲಿ, ಇದು ಚೆನ್ನಾಗಿದೆಯಲ್ಲ, ಸುಖವೇ ಅಲ್ವಾ, ನಮ್ಮೆಲ್ಲ ಪ್ರತಿ ಜೀವನದ ಅನುಭವ ತಾನೇ ಅಂತ ಕೇಳಿದ್ರೆ, ಹೌದು ಈ ಸುಖವೂ ಚೆನ್ನಾಗಿದೆ, ಆದರೆ ಹೇಗಿರುತ್ತೆ ಅಂದರೆ ಇದು ಪ್ರಾರಂಭದಲ್ಲಿ ಅಮೃತದಂತೆ ಇರುತ್ತೆ, ಅದ್ಭುತವಾಗಿರುತ್ತೆ ಅನುಭವಿಸುವ ಕಾಲದಲ್ಲಿ. ಆದರೆ ಆ ಸುಖದ ಅಂತ್ಯದಲ್ಲಿಯೇ ಇದೊಂದು ರೀತಿಯ ವಿಷದಂತೆ ಕಾಣುತ್ತೆ. ಯಾಕಾಗಿ ವಿಷದಂತೆ ಕಾಣುತ್ತೆ ಅಂತ ಕೇಳಿದ್ರೆ, ಈ ಸುಖ ಏನು ಮಾಡುತ್ತೆ ಅಂದರೆ ಬಲ, ವೀರ್ಯ, ರೂಪ, ಪ್ರಜ್ಞೆ, ಮೇಧಾಶಕ್ತಿ, ಧನ, ಉತ್ಸಾಹ ಎಲ್ಲವನ್ನು
ನಮ್ಮಿಂದ ಕಿತ್ಕೊಂಡು ಹೋಗುತ್ತೆ. ಅದು ಯಾವುದಕ್ಕೋಸ್ಕರ ನಾವು ತ್ಯಾಗ ಮಾಡಿದ ಇಷ್ಟೆಲ್ಲ? ಕೇವಲ ಒಂದು ಕ್ಷಣಿಕವಾದಂತಹ ಸುಖಕ್ಕೋಸ್ಕರ. ಇದನ್ನೇ ಭಗವಂತ ರಾಜಸಿಕ ಸುಖ ಅಂತ ಹೇಳ್ದ. ರಜೋಗುಣದಿಂದ ನಾವೆಲ್ಲರೂ ಮೂರು ಗುಣಗಳ ಪ್ರಭಾವದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನ ನಡೆಸ್ತಾ ಇರ್ತಾನೆ. ಯಾರೇ ಆಗಿರಲಿ, ಯಾವುದೇ ಪ್ರಾಣಿಯಾಗಿರಲಿ, ಇಲ್ಲ ಕೆಲವರಲ್ಲಿ ಸತ್ವಗುಣ ಹೆಚ್ಚಿರುತ್ತೆ, ಕೆಲವರಲ್ಲಿ ರಜೋಗುಣ ಹೆಚ್ಚಿರುತ್ತೆ, ಇಲ್ಲ ಕೆಲವರಲ್ಲಿ ತಮೋಗುಣ ಹೆಚ್ಚಿರುತ್ತೆ. ತಮೋಗುಣ ಹೆಚ್ಚಿರುವಾಗ ತಮೋ ಸುಖವನ್ನು ಅಪೇಕ್ಷೆ ಪಡ್ತಾರೆ, ರಜೋಗುಣ ಹೆಚ್ಚಿದ್ದಾಗ ರಜಸ್ಸಿನ ಪ್ರಭಾವದಿಂದ ಬಂತಹ ಇಂತಹ ಸುಖವನ್ನು ಅಪೇಕ್ಷೆ ಪಡ್ತಾರೆ. ಇದರಿಂದ ಈ ವಸ್ತುವಿನ ಸಂಪರ್ಕದೊಂದಿಗೆ ಆಗತಕ್ಕಂಥ ಸುಖ ಇದೆಯಲ್ಲ, ಅದು ವಾಸ್ತವಿಕವಾಗಿ ಸುಖ ಅಲ್ಲ ಅನ್ನೋದಕ್ಕೆ ಒಂದು ಯುಕ್ತಿಯಿಂದ ನಮಗೆ ತಿಳಿಸ್ಕೊಡ್ತಾರೆ ಶ್ರೀ ಶಂಕರರು. ಈಗ ಒಂದು ಚಳಿಗಾಲದಲ್ಲಿ ನಮಗೆ ಬಿಸಿ ಹೀಟರ್ ಅದು ನಮಗೆ ಸುಖವಾಗಿರುತ್ತೆ. ಹಾಗಂತ ಹೀಟರ್ ಅಂದರೆ ಯಾವಾಗಲೂ ಸುಖವ ಅಂತ ಕೇಳಿದ್ರೆ ಸುಖ ಅಲ್ಲ ಅದು. ಬೇಸಿಗೆ ಕಾಲದಲ್ಲಿ ಸುಖವಾಗಿರೋದಿಲ್ಲ. ಶೀತಂ ಕದಾಚಿತ್ ಸುಖಂ ಕದಾಚಿತ್ ದುಃಖಂ ಅಂತ ಹೇಳ್ತಾರೆ. ಒಂದು ವಸ್ತು ಈಗ ಬೆಂಕಿ ಇದೆ ಅಂದ್ರೆ ಅದು ಯಾವಾಗಲೂ ಸುಖ ಸ್ವಭಾವ? ಅದು ಎಂದಾದರೂ ಯಾವುದಾದ್ರೂ ಬೇರೆ ಊರಿನಲ್ಲಿ ತಂಪಾಗಿರುತ್ತ? ಯಾವ ಊರಿನಲ್ಲೂ ಯಾವ ಕಾಲದಲ್ಲೂ ಅದರ ಸ್ವಭಾವವನ್ನು ಬಿಡೋದಿಲ್ಲ. ಅದು ಹೌದಾದರೆ ಈ ಒಂದು ವಸ್ತುಗಳು ಸುಖ ಕೊಡುತ್ತೆ ಅನ್ನೋದಾದರೆ ಅದು ಯಾವಾಗಲೂ ಸುಖ ಕೊಡಬೇಕು. ಸೆಕೆಗಾಲದಲ್ಲಿ ಎ ಸಿ ಕೂಲರ್ ಅದು ನಿಮಗೆ ಸುಖವನ್ನು ಕೊಡುತ್ತೆ, ಹಾಗಂತ ಅದು ಯಾವಾಗಲೂ ಸುಖವನ್ನು ಕೊಡುತ್ತಾ ಸುಖ ಕೊಡೋ ವಸ್ತುನ ಅಂತ ಕೇಳಿದ್ರೆ ಚಳಿಗಾಲದಲ್ಲಿ ಸುಖ ಕೊಡೋ ವಸ್ತು ಅಲ್ಲೇ ಅಲ್ಲ. ಹಾಗಾದ್ರೆ ಏನು ಅರ್ಥ ಆಯಿತು ಒಟ್ಟಾರೆ ತಾತ್ಪರ್ಯ ಅಂದರೆ, ಸುಖ ಅದು ದುಃಖ ಇದು ಅಂತ ಹೇಳೋದು ಅದು ಕೇವಲ ಆ ಸಂದರ್ಭಕ್ಕೆ ನಾವು ಹೇಳ್ತೀವಿ ಅಷ್ಟು. ವಾಸ್ತವಿಕ ಸುಖ ಅನ್ನೋದು ಆ ವಸ್ತುವಿನಲ್ಲಿ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅಷ್ಟಾದರೂ ನಮಗೆ ಶಂಕರ ಉತ್ಪಾದರು ತಿಳಿಸ್ಕೊಡ್ತಾರೆ ಈಗೆಲ್ಲ ಏನು ವಿಷಯಗಳಿಂದ ನಾವು ಸುಖ ಅನುಭವಿಸ್ತೀವಲ್ಲ ಅದು ಆ ಬ್ರಹ್ಮಾನಂದದೊಂದು ಲೇಷ ಮಾತ್ರ ಅಂತ ಹೇಳ್ತಾರೆ. ಲೌಕಿಕೋಪ್ಯಾನಂದ ಬ್ರಹ್ಮಾನಂದಸ್ಯ ಮಾತ್ರ ಅಂತ. ನಾವೆಲ್ಲ ಏನು ವಿಷಯಗಳೊಂದಿಗೆ ಸಂಪರ್ಕ ಆದಾಗ ಸುಖ ಸಿಗುತ್ತಲ್ಲ ಅದು ಈ ಬ್ರಹ್ಮಾನಂದ ಅಂತ ಏನು ಹೇಳ್ತೀವಿ ಅಥವಾ ಆತ್ಮಸ್ವರೂಪದ ಒಂದು ಆನಂದ ಅಂತ ಅಥವಾ ಜ್ಞಾನಿಗಳ ಅನುಭವ ಅದರ ಒಂದು ಲೇಷ ಮಾತ್ರ ಅಂತ ಹೇಳ್ತಾರೆ. ಇದು ವಿಶೇಷ ಬೇರೆ ಏನಿಲ್ಲ, ಅವರು ಒಂದು ಬಿಂದು ಅಷ್ಟೆ. ಈಗೇನಾದರೂ ನಮ್ಮ ಶಾಸ್ತ್ರಗಳು ಜ್ಞಾನಿಗಳು ನಮ್ಮನ್ನು ಈ ಬಿಂದುವಿನಿಂದ ಹಿಡಿದು ಅಲ್ಲಿಂದ ಬೇಡ ನಿನ್ನ ಸಮುದ್ರದ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಏನೋ ತಪ್ಪಾಗತ್ತಾ? ಈ ಬಿಂದು ಒಂದು ಸಣ್ಣ ಪಾತ್ರಲ್ಲಿರತಕ್ಕಂತಹ ಸುಖವನ್ನು ಅಪೇಕ್ಷೆ ಪಡ್ತಕ್ಕಂಥ ನಮ್ಮಗಳಿಗೆ ಬೇಡ, ಇದಕ್ಕಿಂತ ಎಷ್ಟೆಷ್ಟೋ ಕೋಟ್ಯಾಂತರ ಪಟ್ಟು ಹೆಚ್ಚಿರತಕ್ಕಂಥ ಸಮುದ್ರವನ್ನೇ ನೀನು ತೋರಿಸ್ತೀನಿ ಅಂತ ಹೇಳಿದ್ರೆ ಅದು ಎಂದಿಗೂ ತಪ್ಪಾಗೋದಿಲ್ಲ, ಅದು ಅತ್ಯಂತ ಸರಿಯಾಗತ್ತೆ. ಹಾಗೆಯೇ ಇಲ್ಲಿ ನಮಗೆ ಭಗವಂತ ವಿಷಯ ಸುಖದಿಂದ ನಮಗೆ ನಮ್ಮ ಸ್ವರೂಪವಾದಂಥ ಆನಂದದ ಕಡೆಗೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಇಂತಹ ರಜೋಗುಣದ ಒಂದು ಪ್ರಭಾವವನ್ನು ಹೇಳಿ ಅದಕ್ಕೆ ಒಂದು ಈ ರಜೋಗುಣದ ಪ್ರಭಾವದಿಂದ ಬಂದ ಸುಖ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಬೇರೆ ಕಡೆ ಎಲ್ಲ ಕೇಳಿದ್ದು. ಒಂದು ನಾಯಿ ಸಹಜವಾಗಿ ಅದು ಅದರ ಆಹಾರವಾಗಿ ಒಂದು ಅದರದ ಆಹಾರ ಮೂಳ ಇತ್ಯಾದಿಗಳನ್ನು ಅಪೇಕ್ಷೆ ಪಡುತ್ತೆ. ಅದನ್ನು ಚೆನ್ನಾಗಿ ತನ್ನ ಹಲ್ಲಲ್ಲಿ ಕಡಿತಾ ಇದೆ. ಅದಕ್ಕೆ ಏನು ಮನಸ್ಸಿನಲ್ಲಿದೆ ಅಂದರೆ ಆ ಚೆನ್ನಾಗಿ ಕಡಿಯೋದ್ರಿಂದ ಆ ಮೂಳೆಯಿಂದ ನನಗೆ ರಕ್ತ ಸಿಗುತ್ತೆ ಅಂತ. ಕಡಿತು 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 ಕಡೆಗೆ ಎಷ್ಟೋ ಹೊತ್ತಾದ್ಮೇಲೆ ರಕ್ತ ಸಿಕ್ತು. ಎಲ್ಲಿಂದ ಗೊತ್ತಾ? ಆ ಮೂಳೆಯಿಂದ ಅಲ್ಲ, ತನ್ನ ಹಲ್ಲು ಬವಣೆಯಿಂದ ಸಿಕ್ಕಿದ್ದು. ಆದರೆ ಅದರ ಭ್ರಾಂತಿ ಹೇಗಿದೆ ಅಂದರೆ ಆ ವಸ್ತುವಿನಿಂದ ಸಿಕ್ತು ಅಂತ ತಿಳ್ಕೊಂಡ್ಬಿಟ್ಟಿದೆ. ಹಾಗೆಯೇ ಇಂತಹ ಒಂದು ವಿಷಯೇಂದ್ರಿಗಳಿಂದ ಸಂಪರ್ಕ ಆದಂಥ ಸುಖ ಇಷ್ಟೇ ಯೋಗ್ಯತೆ ಅಂತ ನಮಗೆ ಮನವರಿಕೆ ಮಾಡಿಕೊಡ್ತಾರೆ.
ಹಾಗಾಗಿ ಇದೇನು ಒಟ್ಟಾರೆ ತಾತ್ಪರ್ಯ ಅಂದರೆ ಇದನ್ನು ಬಿಡಬೇಕಾದದ್ದು ನಿಜವಾದ ಸುಖವನ್ನು ಅಪೇಕ್ಷೆ ಪಡ್ತಕ್ಕಂಥವರು ಅತಿ ಹೆಚ್ಚಿನದಾದಂತಹ ಸುಖವನ್ನು ಅಪೇಕ್ಷೆ ಪಡ್ತಕ್ಕಂಥವ್ರು ಇದನ್ನು ಬಿಡಬೇಕು ಅಂತ ಅನ್ನೋದಕ್ಕೋಸ್ಕರ ಈ ಎಲ್ಲ ವಿಷಯ ಸುಖಗಳ ವಿಂಗಡಣೆ ಹೇಳ್ತಾ ಇರೋದು. ಇಷ್ಟು ಹೇಳಿ ಮುಂದೆ ಸತ್ವಗುಣದಿಂದ ಉಂಟಾದಂಥ ಸುಖವನ್ನು ಭಗವಂತ ಹೇಳ್ತಾನೆ. ಅದು ಹೇಗಿರುತ್ತೆ ಅಂದರೆ ಪ್ರಾರಂಭದಲ್ಲಿ ಅತ್ಯಂತ ವಿಷಯುಕ್ತವಾಗಿರುತ್ತಂತೆ, ವಿಷ ಸಮಾನವಾಗಿರುತ್ತಂತೆ. ಬೆಳಗ್ಗೆ 5 ಗಂಟೆ ಏಳಬೇಕು, ನಮ್ಮ ನಿತ್ಯಕರ್ಮ ಮಾಡಬೇಕು, ಧ್ಯಾನ ಯೋಗಾಸನ ಇತ್ಯಾದಿ ವೈರಾಗ್ಯಾದಿ ಗುಣಗಳನ್ನು ಜೀವನದಲ್ಲಿ ಇಟ್ಕೊಳ್ಬೇಕು ಅಂದರೆ ತುಂಬ ಸಂಕಟ ಆಗತ್ತೆ ಪ್ರಾರಂಭದಲ್ಲಿ. ಯಾಕೆಂದರೆ ನಮ್ಮ ಜೊತೆಗಿರೋರೆಲ್ಲ ಬೇಕಾದಂಗೆ ಇರ್ತಾರೆ ಜಗತ್ತಿನಲ್ಲಿ, ನಾವೊಂದು ರೀತಿ ಮೈನಾರಿಟಿ ಥರ. ನಮಗೆ ಅನಿಸುತ್ತೆ ಬೇಕಾಗಿತ್ತ ಇದು, ಎಷ್ಟು ಜನ ಇವರೆಲ್ಲ ಆರಾಮಾಗಿದ್ದಾರೆ, ನಾವು ಹೀಗಿರ್ಬೇಕಾ ಅಂತ. ಆದರೆ ಈ ದಾರಿಯಲ್ಲಿ ಯಾರು ಹೋಗ್ತಾರೋ ಅವರಿಗೆ ಪ್ರಾರಂಭದಲ್ಲಿ ಇಂಥ ವಿಷದಂತೆ ಇದ್ದರೂ ಕೂಡ ಕಡೆಗೆ ಅಮೃತ ಸದೃಶವಾಗಿ ಅತ್ಯಂತ ಆನಂದವಾಗಿ ನಿಮ್ಮದಿಯಿಂದ ಇರ್ತಾರೆ, ಸಾರ್ಥಕವಾಯಿತು ಅಂತ ಒಂದು ತೃಪ್ತಿ ಇರುತ್ತೆ ಅಂತ ಅವರಿಗೆ. ಅದು ಸತ್ವಗುಣದಿಂದ ಉಂಟಾದಂತಹ ಒಂದು ಸುಖ ಅಂತ. ಯಾಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಅಂದರೆ ಈ ಆತ್ಮಬೋಧದಲ್ಲಿ ಹೇಳ್ತಕ್ಕಂತಹ ಜ್ಞಾನಿ ಒಂದು ಆನಂದ ಲಕ್ಷಣ ಹೇಗಿರುತ್ತೆ ಅಂದರೆ ಬಾಹ್ಯಾನಿತ್ಯ ಸುಖಾಸಕ್ತಿಂ ಹಿತ್ವಾ ಆತ್ಮಸುಖ ನಿರ್ವೃತ. ಇಂತಹ ಆತ್ಮಜ್ಞಾನಿ ಬಾಹ್ಯ ವಸ್ತುವಿನಿಂದ ಉಂಟಾಗತಕ್ಕಂತಹ ಸುಖ ಅದು ಅನಿತ್ಯವಾದ್ದು, ಕ್ಷಣಿಕವಾದಂಥದ್ದು, ಅದನ್ನು ಅದರಲ್ಲಿರತಕ್ಕಂಥ ಆಸಕ್ತಿಯನ್ನು ಬಿಟ್ಬಿಟ್ಟಿರ್ತಾನೆ. ಹಿತ್ವಾ ಸರಿ, ಆ ಬಾಹ್ಯ ಸುಖವನ್ನು ಬಿಟ್ಟ ಮತ್ತು ಅವನು ಎಲ್ಲಿಂದ ಸುಖ ಅಂತ ಕೇಳಿದರೆ ಆತ್ಮಸುಖ ನಿರ್ವೃತ, ಆತ್ಮಸುಖ ಆನಂದ ಅದರಲ್ಲಿ ಅವನು ತೃಪ್ತನಾಗಿರ್ತಾನೆ. ಅವನ ಒಂದು ಆನಂದಕ್ಕೆ ಮತ್ತೆ ಇನ್ನೊಂದು ವಸ್ತುವಿನ ಅಪೇಕ್ಷೆ ಬೇಕಾಗೇ ಇಲ್ಲ, ಯಾಕೆಂದರೆ ಅವನ ಸ್ವರೂಪವೇ ಆನಂದವಾಗಿರೋದ್ರಿಂದ ಆ ಆನಂದದಲ್ಲೇ ರಮಿಸ್ತಾ ಇರ್ತಾನೆ ಅಂತ ಹೇಳಿ ಅಂತಹ ಜ್ಞಾನಿ ಸ್ವಸ್ಥ ಸ್ವಾಂತರೇವ ಪ್ರಕಾಶತೆ, ತನ್ನ ಒಳಗೆ ಅವನು ಆ ಆತ್ಮಜ್ಯೋತಿಯಿಂದ ಅವನು ಬೆಳಗ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಘಟಸ್ಥ ದೀಪವತು. ಹೇಗೆ ಒಂದು ಘಟದಲ್ಲಿ ಘಟದ ಒಳಗಡೆ ಒಂದು ದೀಪವನ್ನು ಹಚ್ಚಿಟ್ರೆ ಅದು ಘಟದ ಒಳಗಿನ ಪ್ರದೇಶ ಅಷ್ಟನ್ನು ಅದು ವ್ಯಾಪಿಸಿರುತ್ತೆ, ಮತ್ತದು ಹೊರಗೆ ಹೋಗಬೇಕಾದ ಸಂದರ್ಭ ಇಲ್ಲ, ಹೋಗೋದೂ ಇಲ್ಲ. ಹಾಗೆ ಈ ಜ್ಞಾನಿ ತನ್ನ ಆತ್ಮಾನುಚಿಂತನದಲ್ಲೇ ಇದ್ದು ತನ್ನ ಸ್ವರೂಪದಲ್ಲೇ ನಿಂತ್ಕೊಂಡು ಆ ತನ್ನ ಸ್ವರೂಪವಾದಂಥ ಆನಂದವನ್ನು ಅನುಭವಿಸ್ತಾ ಅಂತ ಹೇಳಿದ್ರೆ ಅಷ್ಟು ಸರಿಯೋಗಲ್ಲ. ಆನಂದದಲ್ಲೇ ಇದ್ದು ಹೊರಗಿನ ವಸ್ತುವಿನಿಂದ ಅತ್ಯಂತ ವಿಮುಖನಾಗಿರ್ತಾನೆ, ಅವನು ಹಾಗೆ ಆನಂದವಾಗಿರ್ತಾನೆ ಅಂತ. ಇದನ್ನು ಕೇಳಿದ್ರೆ ನಮಗೆ ಬಹಳ ಜೀವನಿಸ್ಕೊಳ್ಳೋಕೆ ಕಷ್ಟ. ಹೇಗೆ ಸಾಧ್ಯ ಒಂದು ಸುಖದ ವಸ್ತು ಇಲ್ಲಿ ಸುಖವನ್ನು ಅಪೇಕ್ಷೆ ಸುಖದಿಂದ ಇರೋಕ್ಕೆ ಸಾಧ್ಯನಾ ಅಂತ. ಆದರೆ ಆ ಆತ್ಮಜ್ಞಾನಿಗಳು ಅದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದರಂತೆ ನಾವುಗಳು ಕೂಡ ಸ್ವಲ್ಪ ಸ್ವಲ್ಪನಾದರೂ ವಿಷಯ ಸುಖದಿಂದ ಹಿಂದೆ ಬಂದು ಇಂತಹ ನಿಜವಾದ ಆನಂದ ಸುಖವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬಹುದು ಅಂತ. ಹೇಗೆ ಹಿಂದೆ ಹೇಳಿದಾಗೆ ಅತ್ಯಲ್ಪ ಪ್ರಯೋಜನ ಇರತಕ್ಕಂತಹ ಒಂದು ಸಣ್ಣ ಕೊಳ ಇತ್ಯಾದಿಗಳಿಂದ ಏನು ಪ್ರಯೋಜನ ಆಗಬೇಕೋ ಅದನ್ನು ದೊಡ್ಡ ಸಮುದ್ರದಲ್ಲೇ ನಾವು ಪಡಿಬಹುದಲ್ಲ. ಅದೇ ಸಮುದ್ರದಲ್ಲಿ ಆಗಬೇಕಾದಂಥ ಪ್ರಯೋಜನ ಒಂದು ಸಣ್ಣ ಕೊಳದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮಗೆ ನೀನು ಇಂತಹ ವಿಷಯ ಸುಖವನ್ನು ಬಿಟ್ಟೆ ಮಾತ್ರಕ್ಕೆ ನೀನೇನೋ ನಷ್ಟ ಹೊಂದಿಲ್ಲ, ಆ ಆನಂದದಲ್ಲಿ ನಿನಗೆ ಇದೆಲ್ಲವೂ ಸಿಕ್ಕೇ ಸಿಗತ್ತೆ. ಹಾಗೆ ಅಂತಹ ಆನಂದದ ಕಡೆಗೆ ನಮಗೆ ಜ್ಞಾನಿಗಳು ತಾವು ನಡೆದು ನಮಗೆ ಮಾದರಿಯಾಗಿ ನಮಗೆ ಮಾರ್ಗದರ್ಶನ ಮಾಡಿದರೆ ಅಂತಹ ಒಂದು ಉಪದೇಶ ಆತ್ಮಬೋಧದ 51ನೇ ಶ್ಲೋಕದಲ್ಲಿದೆ. ಬಾಹ್ಯಾನಿತ್ಯ ಸುಖಾಸಕ್ತಿಂ ಹಿತ್ವಾ ಆತ್ಮಸುಖ ನಿರ್ವೃತ ಘಟಸ್ಥ ದೀಪವತ್ ಸ್ವಸ್ಥ ಸ್ವಾಂತರೇವ ಪ್ರಕಾಶತೆ.